ನಮಸ್ತೆ ವೀಕ್ಷಕರೇ, ಬಾಹುಬಲಿ ಚಿತ್ರವನ್ನು ಕೊಟ್ಟ ಎಸ್ ಎಸ್ ರಾಜಮೌಳಿ ಜೀವನ ಹೆಂಗಿದೆ ಅಂತ ಯಾರಿಗಾದ್ರೂ ಗೊತ್ತಾ ಸ್ನೇಹಿತರೆ? ಯಾಕಂದರೆ ಎಸ್ ಎಸ್ ರಾಜಮೌಳಿ ಬಾಹುಬಲಿ ಚಿತ್ರದ ನಿರ್ದೇಶಕರ ಚಿತ್ರ ಇವತ್ತವರೆಗೂ ಯಾವುದೂ ಫ್ಲಾಪ್ ಆಗಿಲ್ಲ, ಎಲ್ಲನೂ ಸೂಪರ್ ಡೂಪರ್ ಹಿಟ್ ಆಗಿರೋಂಥ ಚಿತ್ರಗಳೇ. ಬಟ್ ಅವ್ರ ಜೀವನನೂ ಸೂಪರ್ ಡೂಪರ್ ಆಗಿ ಹಿಟ್ ಆಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅವ್ರ ಜೀವನದಲ್ಲೂ ಮರೆಯಕ್ಕಾಗದೇ ಇರುವಂಥ ದೊಡ್ಡ ಒಂದು ವಿಷಯ ಇದೆ, ದುಃಖಕರವಾದ ಪ್ರೀತಿ ಇದೆ, ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ರಾಜಮೌಳಿಯವರು ಸ್ವತಃ ಕನ್ನಡದವರು. ಯಾಕಂದರೆ ಅವರು ಹುಟ್ಟಿದ್ದು ಕರ್ನಾಟಕ ರಾಯಚೂರು ಜಿಲ್ಲೆಯಲ್ಲಿ. 1973 ಅಕ್ಟೋಬರ್ 10ರಂದು ಹುಟ್ಟಿದ್ದು. ಇವರ ತಂದೆ ವಿಜಯೇಂದ್ರ ಪ್ರಸಾದ್, ಇವರು ಸಿನಿಮಾ ರಂಗದಲ್ಲಿ ಕಥೆಗಾರ ಬರಿತಾ ಇದ್ರು, ಕಥೆಗಾರರಾಗಿದ್ದರು. ಇವರ ಮೂಲಕ ರಾಜಮೌಳಿಯವರು ಸಿನಿಮಾ ರಂಗಕ್ಕೆ ಬಂದ ಮೊದಲ ಸ್ಟೂಡೆಂಟ್ ನಂಬರ್ ಒನ್ ಚಿತ್ರದ ಮೂಲಕ ಇವರು ನಿರ್ದೇಶಕರಾಗಿ ಪರಿಚಯರಾಗ್ತಾರೆ. ಅದು ಮಾತ್ರ ಅಲ್ದಿರ, ಆ ಮೊದಲ ಚಿತ್ರ ಸ್ಟೂಡೆಂಟ್ ನಂಬರ್ ಒನ್ ತುಂಬ ದೊಡ್ಡ ಸೂಪರ್ ಹಿಟ್ ಆಗುತ್ತೆ. ಆ ಚಿತ್ರದ ಮೂಲಕ ಇವರಿಗೆ ರಮ್ಮನವರು ಪರಿಚಯ ಆಗ್ತಾರೆ. ಆ ಪರಿಚಯ ಸ್ನೇಹ ಆಗಿ ಬೆಳೆಯುತ್ತೆ. ಆ ಸ್ನೇಹ ಇವರು ಹೋಗಿ ಪ್ರೀತಿ ತಿಳಿಸುವ ಮುಂಚೆ ಅವರಿಗೆ ಮದುವೆಯಾಗಿ ಒಂದು ಮಗ ಇದ್ದಾನೆ ಅಂತ ತಿಳಿಯುತ್ತೆ. ಆ ನಂತರ ಇವರು ಸ್ವಲ್ಪ ದಿನ ಬೇಜಾರಾಗೇ ಇರ್ತಾರೆ, ಮತ್ತೆ ಧೈರ್ಯ ಮಾಡಿ ಹೋಗಿ ಪ್ರೀತಿಯನ್ನು ತಿಳಿಸ್ತಾರೆ. ಯಾಕಂದರೆ ರಮ ಅವ್ರಿಗೆ ಮದುವೆಯಾಗಿ ಮಗ ಆಗಿ ಡೈವರ್ಸ್ ಆಗಿರುತ್ತೆ. ಆದ್ದರಿಂದ ಇವರು ಈ ವಿಷಯ ತಿಳಿದ ಮೇಲೆ ರಾಜಮೌಳಿಯವರು ಹೋಗಿ ಅವರಿಗೆ ಪ್ರೀತಿಯನ್ನು ತಿಳಿಸ್ತಾರೆ. ರಮ ಅವರು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮತ್ತೆ ಅವ್ರ ಪ್ರೀತಿಯನ್ನು ಒಪ್ಕೊಳ್ತಾರೆ. ಇಬ್ಬರಿಗೂ ಮದುವೆ ಆಗುತ್ತೆ. ಅವರಿಗೆ ಆಲ್ರೆಡಿ ರಮ ಅವ್ರಿಗೆ ಒಂದು ಮಗ ಇರ್ತಾನೆ. ಆ ಮಗ ಸಾಕು ಅಂತ ಹೇಳ್ತಾರೆ ರಾಜಮೌಳಿಯವರು. ಯಾಕಂದರೆ ನನಗೆ ಬೇರೆ ಮಗ ಬೇಡ, ಇವನೇ ನನ್ನ ಮಗ ಆಗಿ ಸಾಕ್ತೀನಿ ಅಂತ ಹೇಳಿ ಅವ್ರನ್ನ ತುಂಬ ಒಳ್ಳೆಯ ರೀತಿಯಲ್ಲೇ ಸಾಕ್ತಾರೆ. ಅದು ಮಾತ್ರ ಅಲ್ದಿರ, ರಾಜಮೌಳಿಯವರು ಒಂದು ಮಗಳನ್ನು ದತ್ತಿಗೆ ತಗೊಳ್ತಾರೆ. ರಾಜಮೌಳಿಯವರು ಇವರು ಸಿನಿಮಾ ರಂಗದಲ್ಲಿ ಇವತ್ತವರೆಗೂ ಸೋತಿದ್ದೇ ಇಲ್ಲ. ರಾಜಮೌಳಿಯವರು ಜೀವನದಲ್ಲೂ ಸೋತಿದ್ದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಪ್ರೀತಿ ಮಾಡಿದವ್ರಿಗೋಸ್ಕರ ಏನೇನೋ ಮಾಡ್ತಾರೆ, ಬಟ್ ರಾಜಮೌಳಿಯವರು ಪ್ರೀತಿ ಮಾಡಿದವ್ರಿಗೋಸ್ಕರ ಅವರ ಮಕ್ಕಳನ್ನು ಕೂಡ ಸ್ವಂತ ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ತುಂಬ ದೊಡ್ಡ ಮನಸ್ಸು ಇರುವಂಥ ರಾಜಮೌಳಿ. ಅದು ಮಾತ್ರ ಅಲ್ದಿರ, ಅವರು ಒಂದು ಮಗಳನ್ನು ಕೂಡ ದತ್ತಿಗೆ ತಗೊಳ್ತಾರೆ. ಇವರಿಗೆ ಒಂದು ಮಗ ಒಂದು ಮಗಳಿದ್ದಾರೆ, ಕಾರ್ತಿಕ್ ಅಯ್ಯನಂತ ಒಂದು ಮಗ ಇದ್ದಾನೆ, ಮಾಯೋಕ ಅಂತ ಒಂದು ಮಗಳಿದ್ದಾಳೆ. ಇವರು ಜೀವನ ತುಂಬ ಸಂತೋಷವಾಗಿ ನಡೀತಾ ಇದೆ. ಅದು ಮಾತ್ರ ಅಲ್ದಿರ, ರಾಜಮೌಳಿಯವರು ಯಾವುದೇ ಚಿತ್ರ ಮಾಡಿದ್ರು ಅವರ ಜೊತೆ ಅವರ ಮನೆಯವರು ಕೂಡ ರಮ ರಾಜಮೌಳಿಯವರು ಕೂಡ ಕೆಲಸ ಮಾಡ್ತಾರೆ. ಇವರ ಜೀವನ ತುಂಬ ಸಂತೋಷವಾಗಿ ಇದೆ.